ನಮ್ಮದು ಬಂದುಬಿಟ್ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಗೌರ್ಮೆಂಟು ಗೌರ್ಮೆಂಟ್ ನಮಗೆ ಒಂದು 30-40 ಸೈಟ್ ಕೊಟ್ಟಿದ್ದಾರೆ, ಅದರಲ್ಲಿ ಸಣ್ಣ ಮನೆ ಕಟ್ಕೊಂಡಿದ್ದೀವಿ. ಆಮೇಲೆ ಕುರಿ ಎಲ್ಲ ಸಾಕಾಣಿಕೆ ಮಾಡ್ತಿದ್ದೀವಿ. ಆಮೇಲೆ ಆಡು ಎಲ್ಲ ಅದೆಲ್ಲ ಮಾರಿಬಿಟ್ಟು ಅಪ್ಪ ಫಸ್ಟ್ ಕ್ಲಾಸಿಂದ ಡಿಗ್ರಿವರೆಗೂ ಓದಿಸಿದ್ದಾರೆ. ಇವಾಗ ನಾನು ನಮ್ಮೂರಲ್ಲಿ ಯಾವುದೇ ಥರದ ಸೌಲಭ್ಯ ಆಗಲಿ, ಕಾಲೇಜ್ ಆಗಲಿ, ಸ್ಕೂಲ್ ಆಗಲಿ ಯಾವುದೇ ಇರಲಿಲ್ಲ. ಹಾಗಾಗಿ ನಮ್ಮದು ಇನ್ಕಮ್ ಕೂಡ ಅಷ್ಟೊಂದು ಬರ್ತಿರಲಿಲ್ಲ. ಹಾಗಾಗಿ ನಮ್ಮದು 1 ಎಕರೆ ಹೊಲ ಇತ್ತು, ಅದರಲ್ಲಿ ನಾವು ಜೀವನ ಮಾಡಬೇಕಾಗಿತ್ತು. ಯಾವುದಾದ್ರೂ ಕಾಲೇಜಿಗೆ ಸೇರಬೇಕಂದ್ರೆ ಅಷ್ಟೊಂದು ಹಣ ನಮ್ಮ ಕಡೆ ಇರಲಿಲ್ಲ. What the foundation is attempting is to bring about rural transformation. The whole definition of our village transformer also includes that a certain number of youth from that village every year must go into jobs. So we have two models of this. Skill Plus is what we run at the colleges. The second program is Skill Plus R, which is students after their graduation. If somebody has not attended the Skill Plus at their college and later realize that they are not able to get a job, they can come to our skilling campus in Hubli, stay here for about 3 to 4 months. We run the similar program here. Deshpande skilling nanu final year irvaga promotion team anta ide sir, adu promotion team promote madakke nam college bandidru. Amele Google ella maadi tilkonde ಪ್ರಮೋಷನ್ ಟೀಮ್ ಅವರು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಡಿ ಇ ಟಿ ಬರೋದಕ್ಕೆ. ಡಿ ಇ ಟಿಗೆ ಬಂದಮೇಲೆ ನಾವು ಇಂಗ್ಲೀಷ್ ತುಂಬ ಕಲ್ತ್ಕೊಂಡ್ಬಿಟ್ವಿ, ಇಂಗ್ಲೀಷ್ನಲ್ಲೇ ಮಾತಾಡೋದು, ಇಂಗ್ಲೀಷ್ನಲ್ಲೇ ಎಲ್ಲ ಇಂಗ್ಲೀಷ್ ಕಲ್ತ್ಕೊಂಡ್ಬಿಟ್ವಿ. ಆಮೇಲೆ ಕಂಪ್ಯೂಟರ್ ಸ್ಕಿಲನ್ನು ಅಲ್ಲೇ ಕಲ್ತಿದ್ವಿ. ಇವಾಗ ಡಿ ಇ ಟಿ ಬಂದಮೇಲೆ ಇವನ್ ಪಿನ್ ಟು ಪಿನ್ ಎಲ್ಲ ಇಂಗ್ಲೀಷ್ ಪರ್ಫೆಕ್ಟ್ ಆಗಿನಿ. ಆಮೇಲೆ ಪ್ರೆಸೆಂಟೇಷನ್ಸು ಅವೆಲ್ಲ ಕಲ್ತಿದ್ದೀನಿ, ತುಂಬಾ ಕಲ್ತಿದ್ದೀನಿ. ಇವನ್ ಕಾನ್ಫಿಡೆನ್ಸ್ ತುಂಬ ಕಲ್ತಿದ್ದೀನಿ. ಕಾನ್ಫಿಡೆನ್ಸ್ ಅಂದರೆ ಫೇಲ್ಯೂರ್ ಆದರೆ ಯಾವ ಥರ ಅದು ಫೇಸ್ ಮಾಡಬೇಕು ಅನ್ನೋದು ಕಲ್ತಿದ್ದೀನಿ ಡಿ ಇ ಟಿಗೆ ಬಂದಮೇಲೆ. With this background, is that number one, we can skill them to overcome the challenges or overcome the deficiency that is there because of their little exposure or lack of exposure. And secondly, we can provide them access to jobs, job opportunities. Is that we can easily place 70% of the students who go through this program can make it and get into a job in any organized sector companies. ಇವಾಗ ನಾನು ಫಸ್ಟ್ ಇಂಟರ್ವ್ಯೂ ಫಿಡಿಲಿಟಿ ಕೊಟ್ಟಿದ್ದೆ, ಅದು ಆಗಲಿಲ್ಲ. ಆಮೇಲೆ ಲಾಸ್ಟಿಗೆ ಸರ್ ಒಂದು ಅಪರ್ಚುನಿಟಿ ಕೊಟ್ಟಿದ್ದರು ಐ ಮೆರಿಟ್ ಅಂತ, ಅದು ಇಟ್ ಈಸ್ ದ ಬೆಸ್ಟ್ ಕಂಪ್ನಿ. ನಾನಿಲ್ಲಿ ಬಂದಮೇಲೆ ಒಂಥರ ಫೀಲ್ ಆಗಿಬಿಡ್ತು, ನಾನು ಮನಿ ಕಳಿಸ್ತೇನೆ, ನನ್ನ ಕರಿಯರ್ ಇಲ್ಲಿ ಬಿಲ್ಡ್ ಮಾಡ್ಬೋದು, ನನ್ನ ಕರಿಯರ್ ಜೊತೆ ನನ್ನ ತಮ್ಮಂದು ಎಜುಕೇಷನ್ನಲ್ಲಿ ದುಡ್ಡು ಹಾಕಿ ನಾನು ಏನಾದರೂ ಸಾಧನೆ ಮಾಡಿ ಅವನದು ಕರಿಯರನ್ನು ಬಿಲ್ಡ್ ಮಾಡ್ಬೋದು ಅಂತ. ರೀಸೆಂಟಾಗಿ ನನಗೆ ಐ ಮೆರಿಟಲ್ಲಿ ಜಾಬ್ ಆಯಿತು ರೀಸೆಂಟಾಗಿ, ಅದು ಇಡೀ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿನ ಸೆಲೆಬ್ರೇಟ್ ಮಾಡಿತ್ತು ನಂದು. ಅಂದರೆ ಎಲ್ಲೋ ಹೊರಗೆ ಹೋಗ್ತಿದ್ದಾಳೆ, ದುಡಿತಿದ್ದಾಳೆ ಅಂದರೆ. ನಮ್ಮೂರಲ್ಲಿ ನಾನು ಇದುವರೆಗೂ ನಮ್ಮದು ಸಣ್ಣ ಪುಟ್ಟ ಬಡಾವಣೆ ಅಂತ ಇತ್ತು, ಆ ಬಡಾವಣೆಯಿಂದ ನಾನೊಬ್ಬಳೆ ಹೊರಗಡೆ ಬಂದು ಮನೆ ಬಿಟ್ಟು ಹೊರಗಡೆ ಬಂದಿರೋದು ಅಂದರೆ ನಾನೊಬ್ಬಳೆ. ದೀಸ್ ಆರ್ ಸಮ್ ನೇಮ್ಸ್, ಮಾಕಿ ನೇಮ್ಸ್ ದಟ್ ವಿ ಆರ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್. ವಿ ವಿಲ್ ಆ್ಯಡ್ ಮೋರ್ ನೇಮ್ಸ್. ವಿ ವುಡ್ ಲೈಕ್ ಟು ಬಿ ಪಾರ್ಟ್ನರ್ಸ್ ಟು ದಿ ಟಾಪ್ 100 ಎಂಪ್ಲಾಯರ್ಸ್ ಇನ್ ದ ಕಂಪನಿ and create opportunities for students from this part of the country. We are willing to partner with colleges. I understand it's difficult for every college to develop all these strengths, but we have this centralized capability of developing content, relationship with employers. We would like to take this to more colleges, and we'll be glad to work with colleges who are willing to be partners, make that commitment to see that their students succeed, and we'll be more than glad to see their students succeed and impact their families and impact the community around us. Thank you Deshpande Foundation.